ವಿರೋಧಿಸಿ ರಬಕ್ ವಿಬ್ಬನ ಹಟ್ಟಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಜನವಿರೋಧಿ ನೀತಿಯಿಂದಾಗಿ ಜನಸಾಮಾನ್ಯರ ಬದುಕು ಸಂಕಷ್ಟದಲ್ಲಿದೆ ಬಡವರ ರೈತರ ಮತ್ತು ಜನಸಾಮಾನ್ಯರ ನೆಮ್ಮದಿಯ ಬದುಕಿಗೆ ಬೆಂಕಿ ಇಟ್ಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕ್ರಮದಿಂದಾಗಿ ಜನರು ಬದುಕಲು ಹರಸಾಹಸ ಪಡುವಂತಾಗಿದೆ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲಗಳ ದರಗಳನ್ನು ಮಿತಿ ಮೀರಿ ಹೆಚ್ಚಿಸುವ ಮೂಲಕ ಸರ್ಕಾರಗಳು ಜನರ ಸುಲಿಗೆಗೆ ಮುಂದಾಗಿವೆ ಆಡಳಿತದಲ್ಲಿ ಅರಾಜಕತೆ ತಾಂಡವವಾಡುತ್ತಿದ್ರೆ ಜನತೆ ದಿನನಿತ್ಯ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಹೆಣಗುವಂತಾಗಿದೆ ಐತ ಸರ್ಕಾರಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮುಂಬರುವ ದಿನಗಳಲ್ಲಿ ನಾಗರಿಕರು ಒಟ್ಟಾಗಿ ತಕ್ಕ ಉತ್ತರ ನೀಡುವುದು ಶತಂ ಸಿದ್ಧ ಎಂದು ಮಾಜಿ ಸಚಿವೆ ಉಮಾಶ್ರೀ ಕಿಡಿಕಾರಿದರು ಬುಧವಾರದಂದು ಬಾಗಲಕೋಟೆ ಜಿಲ್ಲೆಯ ರಬಕವಿಯಿಂದ ಬನಹಟ್ಟಿಯವರೆಗೆ ತೇರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಘಟಕದಿಂದ ಸೈಕಲ್ ಜಾಥಾ ನಡೆಸಿದ ಬಳಿಕ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಇಂಧನ ಬೆಲೆ ಏರಿಕೆ ಕೇವಲ ವಾಹನ ಸವಾರರಿಗೆ ಮಾತ್ರ ಹೊರೆಯಾಗಿಲ್ಲ ಸಾಗಾಣಿಕೆ ವೆಚ್ಚ ಹೆಚ್ಚಾದ ಕಾರಣ ಮಾರುಕಟ್ಟೆಯಲ್ಲಿ ಖರೀದಿಸುವ ಪ್ರತಿ ವಸ್ತುವಿನ ಬೆಲೆಯೂ ಏರಿಕೆಯಾಗುವಂತೆ ಜನಸಾಮಾನ್ಯರ ಕಿಸೆಗೆ ನೇರವಾಗಿ ಕತ್ತರಿ ಹಾಕುವ ಮೂಲಕ ತಾವು ಮೂರು ಬಿಟ್ಟವರೆಂದು ಬಹಿರಂಗಗೊಳಿಸಿದ್ದಾರೆಂದರು ಯುಪಿಎ ಆಡಳಿತದಲ್ಲಿ ಇಂಧನ ಬೆಲೆಯಲ್ಲಿ ಒಂದೆರಡು ರೂಪಾಯಿ ಹೆಚ್ಚಾದಾಗ ಗಲಾಟೆ ಎಬ್ಬಿಸಿದ್ದ ಬಿಜೆಪಿಗರು ತಮ್ಮದೇ ಸರ್ಕಾರ ಈಗ ವರ್ಷಾರಂಭದಿಂದ ಇಲ್ಲಿಯವರೆಗೆ 42ಕ್ಕೂ ಹೆಚ್ಚು ಬಾರಿ ತೈಲ ಬೆಲೆ ಏರಿಕೆ ಮಾಡಿದ್ರು ಬಾಲ ಸುಟ್ಟ ಬೆಕ್ಕಿನಂತೆ ತೆಪ್ಪಗಿದ್ದಾರೆಂದು ಲೇವಡಿ ಮಾಡಿದ್ರು ತೇರದಾಳ ಮತಕ್ಷೇತ್ರದ ತೇರದಾಳ ಮಹಲಿಂಗಪುರ ಪ್ರದೇಶಗಳ ಸುತ್ತಲಿನ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ್ ತುಂಗಳ್ ಮುಖ್ಯ ವರದಿಗಾರರು ಬಾಗಲಕೋಟೆ